ಭಾಗವ ಕೊಡದಿಗ ಮದಿಯುದರ್ ಯಾರು ಮದಿಯುದರ್ ಯಾರು ಮದಿಯುದರ್ ಯಾರಿ ಬುದ್ಧಿಯು ಬಿದಗೆ ತಗೆ ಬಂತು ನಾನೇನು ಕನಸು ಕಾಣುತ್ತಿಲ್ಲವತ್ತೇ ಎಚ್ಚರ ತಲೆಯೇ ಇದ್ದೇನೆ ವೈಭವದಿಂದ ನಡೆಯುತ್ತಿರುವ ಯಾಗವನ್ನ ಕಾಣುತ್ತಲೇ ಇದ್ದೇನೆ ಯಾಗದ ಪೂರ್ಣಾಹುತಿ ಆಗಬೇಕಿದ್ರೆ ಅಷ್ಟದಿಕ್ಪಾಲಕರಿಗೆ ಹವಿರ್ಭಾಗವನ್ನು ಕೊಡುವುದು ಕ್ರಮ ಅಷ್ಟದಿಕ್ಪಾಲಕರ ಪೈಕಿ ಏಳು ದಿಕ್ಕುಗಳಿಗೆ ವೈಭವದಿಂದ ಯಾಗ ಹವಿರ್ಭಾಗವನ್ನು ನೀಡುತ್ತಿದ್ದಾನೆ ನನ್ನಪ್ಪ ಪೂರ್ವದಲ್ಲಿ ಇಂದ್ರ ಈ ಕಡೆಯಲ್ಲಿ ಅಗ್ನಿ ಈ ಕಡೆಯಲ್ಲಿ ಯಮ ಈ ಕಡೆಯಲ್ಲಿ ನಿರುತಿ ವರುಣ ವಾಯು ಕುಬೇರ ಏಳು ದಿಕ್ಕುಗಳಿಗೆ ಹವಿರ್ಭಾಗವನ್ನು ವೈಭವದಿಂದ ನೀಡುತ್ತಿದ್ದಾನೆ ಆದರೆ ಯಾಗದ ಪೂರ್ಣಾಹುತಿಯಾಗಬೇಕಿದ್ರೆ ಕೊನೆಯ ದಿಕ್ಕಿನಲ್ಲಿ ವಾಸವಾಗಿರುವಂತಹ ಪರಮೇಶ್ವರ ನಡನಿಗೆ ಹವಿರ್ಭಾಗವನ್ನು ಕೊಡುವುದನ್ನು ಕಾತುರದಿಂದ ಕಾಯುತ್ತಿದ್ದೇನೆ ಆದರೆ ಕೊನೆಯ ದಿಕ್ಕಿಗೆ ಹವಿರ್ಭಾಗವಿಲ್ಲ ಮರೆತು ವರ್ತಿಸುತ್ತಿದ್ದಾನೆ ಅಂತ ನೋಡಿದರೆ ಇಲ್ಲ ನೆನಪಿಸಿ ನೆನಪಿಸಿ ಯಾಗವನ್ನು ಪೂರ್ಣಗೊಳಿಸುತ್ತಿದ್ದಾನೆ ಯಾಗದ ಕರ್ಮವನ್ನೇ ಮೀರುತ್ತಿದ್ದಾನೆ ನನ್ನಪ್ಪ ರೀತಿ ನೀತಿ ನಿಯಮಾವಳಿಗಳನ್ನು ಗಾಳಿಗೆ ತೂಲಿ ಮನಸ್ಸಿಗೆ ಬಂದ ಹಾಗೆ ಯಾಗವನ್ನು ಪೂರೈಸುತ್ತಿದ್ದಾನೆ ಅಂದರೆ ಇದು ನಿರೀಶ್ವರ ಯಾಗ ನಿರೀಶ್ವರ ಯಾಗವನ್ನು ಮಾಡುವುದು ತಪ್ಪು ಮಾಡಿಸುವುದು ತಪ್ಪು ಮಾಡಿದ್ದನ್ನ ನೋಡುವುದು ತಪ್ಪು 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 ನನ್ನಪ್ಪನಿಗೆ ಯಾರು ಇದನ್ನು ಹೇಳಿದರು ನನ್ನಪ್ಪ ಯಾಕೆ ಅಪವಿತ್ರವಾದ ಯಾಗವನ್ನು ಮಾಡುತ್ತಿದ್ದಾನೆ ಇದನ್ನು ನೋಡುವುದಕ್ಕಾಗಿ ನಾನಿಷ್ಟಕರಿಗೆ ದಾನಿಸಿದರೆ ಯಾವ ಪಾಪ ಮಾಡಿದ್ದಕ್ಕಾಗಿ ಈ ನಿರೀಶ್ವರ ಯಾಗವನ್ನು ಕಂಡೆ ನಾನು ನಾನು ಇಲ್ಲಿಗೆ ಬರಬಾರದಾಗಿತ್ತು ನನ್ನ ಅರಸ ಹೇಳಿದ ಹೋಗಲಿ ಹೋದರೆ ಆಗುವುದೇ ಬರಿ ಮುಂದೆನು ಸಾಗಲೇ ಪತಿಗಳು ಬೆಳೆದುದನೀಗಿನ ಬಂದೆ ಆಗಲೇ ಪತಿಗಳು ಬೆಳೆದುದನೀಗಿನ ಬಂದೆ ನಾ ಬಂದೆ ಹೋಗಿ ನನ್ನ ಸರಿಗೆಂತಿದ ಡಾಗವ ಉಸುರಲಿ ಹೋಗಿ ನನ್ನ ಸರಿಗೆಂತಿದ ಡಾಗವ ಉಸುರಲಿ ಜಾಗವೇ ದೇಗತ್ಯಾಗವೇ ದೇಗತ್ಯಾಗವೇ ಎಂದೆನು ದದಿ ಜಯವಾಗಿ ಹೊರಳಿದಳು ಭೃಗುಮುನೀಶ್ವರ ಇಕ್ಕೆಲಗೆ ಕಣ್ಸನ್ನೆ ಮಾಡಿದು ನಿಕ್ಕ ಮನಿಗಳು ಸುರರು ಕಿನ್ನೊಗೆದು ಸಲೀಕ್ಷಿಸುತ್ತ ಉಕ್ಕಿದವು ಕಂಗಳಲ್ಲಿ ಕಿಡಿ ಹೋಗಿ ಜ್ವಲಿಸಿ ನೋಡಿ ಸುರರ್ಕಳನು ರೋಷದಲ್ಲಿ ತಂದೆಗೆ ನುಡಿದಳ ಭುಜಾಕ್ಷಿ ವಿಕಲ ಮತಿ ಕೇಳಲವು ಕಲಮತಿ ಕೇಳಲವು ವಿಕಲಮತಿ ಕೇಳಲವು ಸರ್ವಾತ್ಮ ಕರುಣನೆ ಹಾಗೆ ತನವ ಸಾಧಿಸಿ ಹಾಗೆ ತನವ ಸಾಧಿಸಿ ಸುಕೃತ ಹೀನನೆ ಗೆಳಿಸಿಕೊಂಡೆ ಮಗವ ನೀನು ವಿಕಲಮತಿ ಕೇಳಿರುವ ದಕ್ಷ ಪ್ರಜಾಪತಿ ನಿರೀಶ್ವರ ಯಾಗವನ್ನ ಕಂಡಂತಹ ತಪ್ಪಿಗಾಗಿ ಪಶ್ಚಾತ್ತಾಪಗೊಂಡು ನೆಲದ ಮೇಲೆ ಬಿದ್ದು ಹೊಳ್ಳಾಡುತ್ತಿರುವುದನ್ನ ಕಂಡು ಕಹಕಹಿಸಿ ನಯಾಡುತ್ತಿರುವೆಯಾ ಕರ ತಟ್ಟಿ ಚಪ್ಪಾಳಿಯನ್ನು ಹೊಡೆಯುತ್ತಿರುವೆಯಾ ನನ್ನ ಬಗ್ಗೆ ಇದೋ ಪ್ರೀತಿಯಿಂದ ಮಾತನಾಡಿಸುವುದರ ಬದಲಾಗಿ ಮತಿ ಕೆಟ್ಟು ನಡವಳಿಕೆಯನ್ನು ತೋರಿಸಿದೆಯ ವಿಕಲ ಮತಿ ಮತಿಹೀನಲಾದೆ ನೀನು ನೀನು ಮಾಡುತ್ತಿರುವ ನಿರೀಶ್ವರ ಯಾಗದಿಂದ ಆಗುವ ಫಲಾಫಲಗಳನ್ನು ನಿರೀಕ್ಷಿಸದೆ ಅಹಂಕಾರದಿಂದ ಮೆರೆಯುತ್ತಿರುವೆಯ ನಿರೀಶ್ವರ ಯಾಗವನ್ನು ಮಾಡಿದ ಕಾರಣಕ್ಕಾಗಿ ಪರಶಿವನ ವೈರತ್ವವನ್ನು ಕಟ್ಟಿಕೊಂಡು ಹಾಳಾಗಿ ಹೋದೆ ಹಾಳಾಗಿ ಹೋದೆ ಏನಂತೆ ನನ್ನರ ಸಮೃಢ ಪರಶಿವನು ಏನು ಮಹಾ
ನನ್ನ ಪತಿಯ ಬಗ್ಗೆ ತಿರಸ್ಕಾರವೇ? ಪರಶಿವನ ಯೋಗ್ಯತೆಯನ್ನ ತಿಳಿಯಲಾರದೆ ಅಂತ ಮಾತುಗಳನ್ನು ಆಡುತ್ತಿರುವೆಯ ತಿರಸ್ಕಾರದಿಂದ? ನೀನು ತಿಳಿಯದಿದ್ದರೆ ಏನಂತೆ? ತಿಳಿಸುವುದಕ್ಕೆ ನಾನಿದ್ದೇನೆ. ಪರಶಿವನೇನು ಸಾಮಾನ್ಯದವನಲ್ಲ. ಯಾರು ಬಲ್ಲಯ್ಯ ಆತ? ಮೃತ್ಯುವಿಗೆ